ಮೈತ್ರಿ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆ ಡಿ ಮಧ್ಯೆ ಒಂದು ಕ್ಷೇತ್ರಕ್ಕೆ ಮಾತ್ರ ವಿಪರೀತ ಫೈಟ್ ನಡೆಯುತ್ತೆ ಅದಿನ್ಯಾವುದೂ ಅಲ್ಲ ಮಂಡ್ಯ ಸೊ ಏನಾಗಬಹುದು ಮಂಡ್ಯ ಕ್ಷೇತ್ರ ಯಾರ ಪಾಲಾಗಬಹುದು ಅಂತ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ದೋಸ್ತಿಗೆ ಒಂದು ಕ್ಷೇತ್ರಕ್ಕೆ ಬಿಗ್ ಫೈಟ್ ನಡೆಯುತ್ತೆ ಮಂಡ್ಯ ಕ್ಷೇತ್ರದ ಟಿಕೆಟ್ಗೋಸ್ಕರ ಎರಡೂ ಪಕ್ಷದವರು ಡಿಮ್ಯಾಂಡ್ ಇಟ್ಕೊಂಡು ಕೂತಿದ್ದಾರೆ ಮಂಡ್ಯ ಬೇಕೇ ಬೇಕು ಅಂತ ದಳಪತಿಗಳ ಪಟ್ಟು ಯಾಕೆ ಅಂತ ಹೇಳ್ತೀನಿ ನಾನು ಆದರೆ ಜೆ ಡಿ ಎಸ್ ಡಿಮ್ಯಾಂಡ್ಗೆ ಒಪ್ಪಿ ಸ್ಥಾನವನ್ನು ಬಿಟ್ಟುಕೊಡ್ತಾರ ಸುಮಲತಾ ಅಂಬರೀಷ್ ಹಾಲಿ ಸಂಸದರು ಸುಮಲತಾರನ್ನೇ ಬೇರೆ ಕ್ಷೇತ್ರಕ್ಕೆ ಒಪ್ಪಿಸ್ತಾರ ಬಿಜೆಪಿ ನಾಯಕರು ಮಂಡ್ಯ ಕ್ಷೇತ್ರಕ್ಕೆ ದಳಪತಿಗಳ ಹಠ ಬಿ ಜೆ ಪಿಗೆ ಟೆನ್ಷನ್ ಇದೆ ಯಾಕೆ ಅಂತ ಬಟ್ ನೋಡೋಣ ಯಾಕೆ ಜೆ ಡಿ ಎಸ್ ಅವರು ಇಷ್ಟೊಂದು ಡಿಮಾಂಡ್ ಮಂಡ್ಯ ಕ್ಷೇತ್ರಕ್ಕೆ ನೋಡೋಣ ಜೆ ಡಿ ಎಸ್ ಭದ್ರಕೋಟೆ ಮಂಡ್ಯ ಜಿಲ್ಲೆಯನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತರು ಸುಮಲತಾ ಅಂಬರೀಷ್ ವಿರುದ್ಧ ಆದರೂ ಕೂಡ ಮೊದಲಿಂದಲೂ ಕೂಡ ಜೆ ಡಿ ಎಸ್ಗೆ ಭದ್ರಕೋಟೆ ಮಂಡ್ಯ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮತ ಬ್ಯಾಂಕ್ ಇರೋದು ಕೂಡ ಮಂಡ್ಯದಲ್ಲೇ ಅದು ಲೋಕಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಣೆ ಆಗಲಿ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಬಲ ಇದೆ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ಮಂಡ್ಯವನ್ನು ಉಳಿಸ್ಕೊಳ್ಬೇಕು ಮಂಡ್ಯವನ್ನು ಮತ್ತೆ ಗೆಲ್ಲಬೇಕು ಮಂಡ್ಯದಿಂದ ಸಂಸದರಾಗಬೇಕು ಜೆ ಡಿ ಎಸ್ಸು ಕಾಂಗ್ರೆಸ್ ಪಕ್ಷವನ್ನು ಹೆದರಿಸಬೇಕು ಅಂದರೆ ಮಂಡ್ಯದಲ್ಲಿ ಅಧಿಕಾರದಲ್ಲಿರೋದು ಮುಖ್ಯ ಏಕೆಂದರೆ ಈ ಸರ್ತಿ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಆರು ಕ್ಷೇತ್ರದಲ್ಲಿ ಮಂಡ್ಯ ಹಾಜ ಕಾಂಗ್ರೆಸ್ ಅವ್ರು ಗೆದ್ದುಬಿಟ್ಟಿದ್ದಾರೆ ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದ ಹಿನ್ನಡೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಪ್ಲ್ಯಾನನ್ನು ಮಾಡ್ತಾ ಇದೆ ಜೆ ಡಿ ಎಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿನಿಂದ ಪಕ್ಷಕ್ಕೆ ಹಿನ್ನಡೆಯಾಗಿದ್ದದ್ದು ನಿಜ ಹಾಗಾಗಿ ಈ ಸರ್ತಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಮಂಡ್ಯವನ್ನು ಗೆದ್ಕೋಬೇಕು ಮಂಡ್ಯದಲ್ಲಿ ಬಿ ಜೆ ಪಿಯ ಬಲವೂ ಇದೆ ಬಿ ಜೆ ಪಿ ಪ್ರಾಬಲ್ಯನೂ ಮಂಡ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಸರ್ತಿ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸೋಲಿಗೆ ಪಿನೇ ಕಾರಣ ಈ ಸರ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಿ ಬಿ ಜೆ ಪಿಯ ಸಪೋರ್ಟ್ ತಗೊಂಡು ಮಂಡ್ಯ ಕ್ಷೇತ್ರವನ್ನು ಗೆದ್ಕೋಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಬಿ ಜೆ ಪಿಗ್ಯಾ ಯಾಕೆ ಟೆನ್ಷನ್ನು ಅದನ್ನು ನೋಡ್ಬೋಣ ಸಂಸದೆ ಸುಮಲತಾ ಕ್ಷೇತ್ರ ಬಿಟ್ಟುಕೊಡ್ತಾರಾ ಅನ್ನೋ ಅನುಮಾನ ಇದೆ ಅವ್ರು ಒಪ್ತಾರಾ ಬಿಟ್ಕೊಡ್ತಾರಾ ಸುಮಲತಾ ಕ್ಷೇತ್ರ ಬಿಡಲು ಒಪ್ಪದಿದ್ರೆ ದೋಸ್ತಿ ಮಾತುಕತೆಯೇ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಜೆ ಡಿ ಎಸ್ ಅವರು ಪಟ್ಟಿ ಹಿಡಿದು ಕೂತ್ಬಿಟ್ರೆ ನಮಗೆ ಮಂಡ್ಯ ಬೇಕೇ ಬೇಕು ಅಂತ ಸುಮಲತಾ ಒಪ್ಪಲಿಲ್ಲ ಅಂದರೆ ಏನು ಮಾಡೋದು ಬಹಿರಂಗವಾಗಿ ಬೆಂಬಲ ಕೊಟ್ಟಿದ್ದ ಸುಮಲತಾರನ್ನು ಒತ್ತಾಯಿಸೋದು ಹೇಗೆ ಯಾಕೆಂದರೆ ಪಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಸುಮಲತಾ ಒಪ್ಪದಿದ್ದರೆ ಆಯ್ಕೆ ಮಾಡುವ ಗೊಂದಲ ಅಂದರೆ ಸುಮಲತಾ ಅವರು ಕೂಡ ಯೋಚನೆ ಮಾಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರು ಹೆಂಗೆ ಗೆದ್ದರು ಯಾರ್ಯಾರ ಸಹಾಯದಿಂದ ಗೆದ್ದರು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಈ ಸರ್ತಿನೂ ಅವ್ರವರೇ ನಮಗೆ ಸಪೋರ್ಟ್ ಮಾಡ್ತಾರಾ ಈ ಸರ್ತಿ ಮಂಡ್ಯದಿಂದ ನಾನು ಗೆದ್ದರೆ ನನ್ನ ಗೆಲುವು ನಿಶ್ಚಿತನಾ ಅಥವಾ ಬೇರೆ ಯಾವುದಾದ್ರೂ ಸೇಫ್ ಕ್ಷೇತ್ರಕ್ಕೆ ಹೋಗ್ಬೇಕಂತ ಸುಮಲತಾ ಅವರು ಕೂಡ ಯೋಚನೆ ಮಾಡ್ತಾರೆ ಮಾಹಿತಿ ಇಲ್ಲದೆ ನನಗೆ ಯಾವ ರೀತಿಯ ಮಾಹಿತಿನೂ ಇಲ್ಲ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜೆ ಡಿ ಎಸ್ ಹಾಗೂ ಬಿಜೆಪಿ ಹೊಂದಾಣಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸುಳಿವು ನೀಡಿದರೆ ಯಡಿಯೂರಪ್ಪನವರು ನಾಲ್ಕು ಕ್ಷೇತ್ರಕ್ಕೆ ಅಮಿತ್ ಶಾ ಅವರು ಹೊಂದಾಣಿಕೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಈಗ ಯಡಿಯೂರಪ್ಪನವರು ನಮ್ಮ ಪಕ್ಷದ ಹಿರಿಯರಿದ್ದಾರೆ ಅವರ ಹೇಳಿಕೆ ನಿಜ ಇರ್ಬೋದು ಅದಕ್ಕೆ ನಮ್ಮದು ಕೂಡ ಬೆಂಬಲ ಇದೆ ಸರ್ ನೀವು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಆದರೆ ಭಾಳ ಅನುಕೂಲ ಅನ್ನೋ ಮಾತನ್ನು ಹೇಳಿದ್ರಿ ಕಳೆದ ಕೆಲ ದಿನಗಳಲ್ಲಿದೆ ಇದರೂ ಪೂರಕವಾದ ವಾತಾವರಣ ಇರುವಂಥದ್ದು ಎಷ್ಟು ಬಿ ಜೆ ಪಿಗೆ ಅನುಕೂಲ ಆಗುತ್ತೆ ಅಂತ ನಾ ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಎರಡು ಪಕ್ಷದ ಸ್ಥಳೀಯ ಮುಖಂಡರ ಅಭಿಪ್ರಾಯನೂ ಕೂಡ ಅದೇ ಆಗಿತ್ತು ಹಾಗಾಗಿ ಪಕ್ಷದ ವರಿಷ್ಠರು ಆ ನಿಟ್ಟಲ್ಲಿ ತೀರ್ಮಾನ ತಗೋತಾ ಇದ್ದಾರೆ ಒಳ್ಳೆಯ ಬೆಳವಣಿಗೆ ಸರ್ ಈ ಒಂದು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಈ ಒಂದು ನೀವು ಕೂಡ ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅಂತ ಸಾಕಷ್ಟು ಒತ್ತಡ ಇದೆ ಆಗೊಂದು ವೇಳೆ ಪಕ್ಷದ ವರಿಷ್ಠರು ಸೂಚಿಸಿದರೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಸ್ಪರ್ಧೆಗೆ ರೆಡಿನ ಸರ್ ಹೇಗೆ ನಾ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಹೊಂದಾಣಿಕೆ ಆದಮೇಲೆ ಗೊತ್ತಾಗುತ್ತೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಆದೇಶವನ್ನು ಪಾಲಿಸ್ತೀನಿ ತ್ಯಾಂಕ್ ಯು ನಮಸ್ಕಾರ ಇದಿಷ್ಟು ಕೂಡ ಮಾಜಿ ಸಚಿವ ಸಿ ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು ಅಂದ್ರೆ ಈ ಪಕ್ಷ ಯಾವ ರೀತಿಯಾದಂಥ ಒಂದು ಸೂಚನೆಗಳ ನೀಡುತ್ತೆ ಎಲ್ಲವನ್ನು ಕೂಡ ನಾವು ಪಾಲಿಸ್ತೀವಿ ಅನ್ನೋದು ಕೂಡ ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಪಬ್ಲಿಕ್ ಟಿವಿ ರಾಮನಗರ್ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಇಲ್ಲಿ ಎರಡು ಪ್ರಶ್ನೆ ಉದ್ಭವ ಆಗುತ್ತೆ ಮಂಡ್ಯ ಕ್ಷೇತ್ರವನ್ನ ಪಡ್ಕೊಳ್ಳೇಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ನ ನ ನಿರ್ಧಾರ ಗಟ್ಟಿ ನಿರ್ಧಾರ ಅಂತಂದ್ರೆ ಅದು ಯಾಕೆ ಅಂತ ಎರಡನೇದು ಸುಮಲತಾ ಅವರು ಈಗಲೂ ಕೂಡ ನಾನು ಮಂಡ್ಯದಲ್ಲೇ ನಿಲ್ತೀನಿ ಮಂಡ್ಯದಿಂದಲೇ ಗೆಲ್ತೀನಿ ಅಂತಕ್ಕಂಥ ಅತೀವವಾದ ವಿಶ್ವಾಸದಲ್ಲಿ ಇದ್ದಾರೆ ಅಂತ ಅನಿಸುತ್ತಾ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಜೆ ಡಿ ಎಸ್ಗೆ ಅಳಿವುಳಿವಿನ ಪ್ರಶ್ನೆ ಯಾಕೆಂದರೆ ಕಳೆದ ಸಲ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತೇಳು ಸೀಟ್ಗಳನ್ನು ಹಳೆ ಮೈಸೂರು ಭಾಗದಲ್ಲೇ ಜೆ ಡಿ ಎಸ್ ದಕ್ಕಿಸ್ಕೊಂಡಿತ್ತು ಅದರಲ್ಲೂ ಕೂಡ ಎಂಟು ಸ್ಥಾನಗಳು ಅಂದರೆ ಮಂಡ್ಯ ಜಿಲ್ಲೆಯ ಎಲ್ಲ ಸ್ಥಾನಗಳನ್ನು ಜೆ ಡಿ ಎಸ್ ತನ್ನದಾಗಿಸಿಕೊಂಡಿತ್ತು ಯಾವಾಗ ಜೆ ಡಿ ಎಸ್ ಒಂದು ರೀತಿಯಲ್ಲಿ ಆಗುತ್ತೆ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅನಿಸುತ್ತೆ ಅವಾಗೆಲ್ಲವೂ ಕೂಡ ಮಂಡ್ಯ ಜಿಲ್ಲೆ ಕೈ ಹಿಡ್ತಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಮಂಡ್ಯ ಒಂದು ರೀತಿಯಲ್ಲಿ ಜೆ ಡಿ ಎಸ್ ಫಿನಿಕ್ಸ್ ಅಂತ ಎದ್ದು ಬರೋದಕ್ಕೆ ಒಂದು ರೀತಿಯಲ್ಲಿ ಅಸ್ತ್ರವಾಗಿದೆ ಹಾಗಾಗಿ ಅದು ನಮಗೆ ಬೇಕೇ ಬೇಕು ಅಂತ ಪಟ್ಟಿಟ್ಕೊಂಡಿದ್ದಾರೆ ಅಷ್ಟೆಲ್ಲ ಇದ್ದರೂ ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ಬದಲಾವಣೆಗಳಿಂದಾಗಿ ಮತ್ತು ಕಾಂಗ್ರೆಸ್ನ ಸಪೋರ್ಟ್ನಿಂದಾಗಿ ಮತ್ತು ಬಿ ಜೆ ಪಿಯ ಸಪೋರ್ಟ್ನಿಂದಾಗಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಸುಮಲತಾ ಅವರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದರು ಆದರೆ ಪರಿಸ್ಥಿತಿ ಈಗ ಸಾಕಷ್ಟು ಭಿನ್ನವಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಎಲ್ಲ ಒಂದು ಕಡೆ ಟೂ ಸೈಡ್ ಫೈಟ್ ಆದರೆ ನಮ್ಗೆ ಈಸಿ ಆಗುತ್ತೆ ಅನ್ನೋದು ಜೆ ಡಿ ಎಸ್ನ ತಂತ್ರಗಾರಿಕೆ ಆ ಕಾರಣಕ್ಕೋಸ್ಕರವಾಗಿ ಮಂಡ್ಯ ನಮಗೆ ಬೇಕೇ ಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಬಿ ಜೆ ಪಿ ಕಳೆದ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆಪ್ರೇಷನ್ ಓಲ್ಡ್ ಮೈಸೂರನ್ನು ಆರಂಭ ಮಾಡಿತ್ತು ಅಂದರೆ ಓಲ್ಡ್ ಮೈಸೂರು ಭಾಗದಲ್ಲಿ ನಮಗೆ ನೆಲೆ ಇಲ್ಲ ಅಲ್ಲಿ ನೆಲೆ ಕಂಡುಕೊಳ್ಬೇಕು ಅಂತ ಮಂಡ್ಯದಿಂದಲೇ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡಿದರು ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತನ್ನ ಬೆಳವಣಿಗೆಯನ್ನು ಕೂಡ ವೃದ್ಧಿಸ್ಕೊಂಡಿತ್ತು ಅಂದರೆ ಮಂಡ್ಯ ಭಾಗದಲ್ಲಿ ಸಾಕಷ್ಟು ಆ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟ್ ಶೇರ್ ಕೂಡ ಹೆಚ್ಚಾಗಿತ್ತು ಬಿ ಜೆ ಪಿದು ಜೊತೆಗೆ ಅಲ್ಲಿನ ಅಭ್ಯರ್ಥಿಗಳು ಕೂಡ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ರೀತಿಯ ಓ ಓಟನ್ನು ಕೂಡ ತೆಗೆದುಕೊಂಡಿದ್ದರು ಇಂಥ ಸನ್ನಿವೇಶದಲ್ಲಿ ಅಂದರೆ ನೆಲೆ ಇಲ್ದಂಥ ಸನ್ನಿವ ಪ್ರದೇಶಗಳಲ್ಲೇ ಒಂದು ರೀತಿಯಲ್ಲಿ ನೆಲೆ ಕೊಂಡು ಕಂಡುಕೊಳ್ಬೇಕಾದ್ರೆ ಈಗ ನಾವು ಆ ಒಂದು ಒಂದು ಕ್ಷೇತ್ರವನ್ನು ಬಿಟ್ಟು ಓ ಹೊರಗಡೆ ಹೋದರೆ ಮತ್ತೆ ಅಲ್ಲಿ ಹೇಗೆ ನಾವು ರುದಿಸ್ಕೊಳ್ಳೋದು ಅನ್ನೋದು ಚಿಂತೆ ಕೂಡ ಬಿ ಜೆ ಪಿಗಿದೆ ಇನ್ನೊಂದು ಸುಮಲತಾ ಅವ್ರ ಪ್ರಶ್ನೆ ಸುಮಲತಾ ಅವರಿಗೆ ಈ ಹಿಂದೆ ಇದ್ದಂಥ ಒಂದು ಪಿಚ್ ಏನಿತ್ತು ಅದು ಈಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬೇರೆ ಬೇರೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಹಾಗಾಗಿ ಅವರ ಭವಿಷ್ಯದ ಪ್ರಶ್ನೆ ಹಾಗಾಗಿ ಈ ಮೂರೂ ಪ್ರಶ್ನೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯ ಒಂದು ರೀತಿಯಲ್ಲಿ ಜಟಿಲವಾಗಿರ್ತಕ್ಕಂಥದ್ದು ಹಾಗಾಗಿ ಸುಮಲತಾ ಅವ್ರಿಗೂ ಸಾಕಷ್ಟು ಇಂಪಾರ್ಟೆಂಟ್ ಇದೆ ಜೊತೆಗೆ ಬಿಜೆಪಿಗೂ ಇದೆ ಮತ್ತೆ ಜೆ ಡಿ ಎಸ್ಗೆ ಎಲ್ಲ ಒಂದು ಕಡೆ ಈ ಪ್ರದೇಶವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅನ್ನೋದು ಕೂಡ ಅವರ ಇದಾಗಿರ್ತಕ್ಕಂಥದ್ದು ಅಂತಿಮವಾಗಿ ಏನು ಡಿಸೈಡ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ಓಕೆ ರವಿಶ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಒಂದು ಕಡೆ ಮಂಡ್ಯ ವಿಪರೀತವಾಗಿ ಮಂಡ್ಯದಲ್ಲಿ ಎರಡೂ ಪಕ್ಷಗಳ ಹಗ್ಗಜಗ್ಗಾಟ ಜಗ್ಗಾಟ ನಡೀಬಹುದು ಕ್ಷೇತ್ರಗಳ ಹೊಂದಾಣಿಕೆ ವಿಚಾರದಲ್ಲಿ ಬಟ್ ಅದನ್ನು ಹೇಗೆ ನಿಭಾಯಿಸ್ಕೋತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ